ಮನೆಯಲ್ಲಿ ಮದುವೆ ಇದ್ರೆ ಗುಂಡು ಪಾರ್ಟಿ, ಮನೆಯಲ್ಲಿ ಸತ್ರೆ ಗುಂಡು ಪಾರ್ಟಿ, ಹೆಂಡತಿ ತವರು ಮನೆಗೆ ಹೋಗಿದ್ದಾಳೆ ಅಂದ್ರೆ ಸಾಕು ಸ್ನೇಹಿತರೆಲ್ಲ ಸೇರಿ ಮನೆಯಲ್ಲಿ ಗುಂಡು ತುಂಡು, ಹೆಂಡತಿ ಬೈತಾಳೆ ಅಂತ ಬಾರಲ್ಲಿ ಕೂತ್ಕೊಂಡು ಮೋಜು ಮಸ್ತಿ. ಹೌದು ಸ್ನೇಹಿತರೆ, ಕುಡಿಯೋಕೆ ಒಂದು ನೆಪ ಮಾತ್ರ ಬೇಕು. ಅಷ್ಟರ ಮಟ್ಟಿಗೆ ನಾವುಗಳೆಲ್ಲ ಕುಡಿಯೋಕೆ ಟ್ಯೂನ್ ಆಗ್ಬಿಟ್ಟಿದ್ದೇವೆ. ಕುಡಿದು ಸುಮ್ಮನೆ ಮನೆಗೆ ಬೇರೆ ಹೋಗೋದಿಲ್ಲ, ಬೀದಿಯಲ್ಲಿ ಕಂಡ ಮನೆಗಳ ಮುಂದೆ ರಂಪಾಟ ಮಾಡೋದು ಕೂಡ ನಮ್ಮ ಜಾಯಮಾನ ಆಗ್ಬಿಟ್ಟಿದೆ. ಕುಡಿತ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಎಲ್ಲರೂ ಹೇಳುತ್ತಾರೆ, ಆದ್ರೆ ಕುಡುಕರ ಸಂಖ್ಯೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ. ಮದ್ಯಪಾನ ಮಾಡಿ ನಶೆ ಏರಿಸಿಕೊಂಡ ಮೇಲೆ ವ್ಯಕ್ತಿ ತಮ್ಮ ಇತಿಮಿತಿಯಲ್ಲಿ ಇರೋದೇ ಇಲ್ಲ. ಅವರು ಏನು ಮಾಡುತ್ತಾರೆ, ಯಾಕೆ ಮಾಡುತ್ತಾರೆ ಎನ್ನುವುದು ಅವ್ರಿಗೂ ಕೂಡ ಗೊತ್ತೇ ಇರೋದಿಲ್ಲ. ಆದ್ರೆ ಕುಡಿದು ಮಾಡುವ ಕೆಲಸದಿಂದ ಅಕ್ಕಪಕ್ಕದಲ್ಲಿರುವ ಜೀವನ ಕೂಡ ಹಾಳು ಮಾಡಿಬಿಡ್ತಾ ಇದ್ದಾರೆ. ಕೆಲವರದ್ದು ಕುಡಿದ ಮೇಲೆ ವಿಪರೀತ ಮೌನ, ಇನ್ನು ಕೆಲವರದ್ದು ಎದುರುಗಡೆ ಇರುವವರ ಕಿವಿ ತೂತು ಬೀಳುವಷ್ಟು ಮಾತನಾಡುತ್ತಾರೆ. ಮತ್ತೆ ಕೆಲವರು ಇರುತ್ತಾರೆ, ಅವರಿಗೆ ರೋಷ ವೇಷ ಅದೆಲ್ಲಿಂದ ಬರುತ್ತೋ ಗೊತ್ತಿಲ್ಲ, ಕಾಲು ಕೆರೆದು ಜಗಳಕ್ಕೆ ಬೇರೆ ನಿಲ್ಲುತ್ತಾರೆ. ವರ್ಷದ ಹಿಂದೆ ನಡೆದ ಘಟನೆಗಳು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ನೆನಪು ಬಂದು ಬಿಡುತ್ತದೆ. ಇವರಿಗೆ ಸಣ್ಣ ಸಣ್ಣ ವಿಚಾರಗಳು ಸಾಕು ಜಗಳ ಕಾಯುವುದಕ್ಕೆ. ಅಂತಹದೇ ಒಂದು ಘಟನೆ ಇತ್ತೀಚೆಗೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿದೆ. ಇಲ್ಲೊಬ್ಬ ಹುಡುಗಿ ಕುಡಿದು ದಾಂಧಲೆ ಶುರು ಮಾಡಿದ್ದಾಳೆ. ಬಾರ್ನಿಂದ ಹೊರಗೆ ಬರುತ್ತಿದ್ದಂತೆಯೇ ಚಂಡಿ ರಣಚಂಡಿಯಂತೆ ಯುವಕನ ಮೇಲೆ ಎರಗಿದ್ದಾಳೆ. ಕೈಗೆ ಸಿಕ್ಕ ವಸ್ತುಗಳನ್ನು ಹಿಡಿದು ಆ ಯುವಕನಿಗೆ ಬಾರಿಸಿದ್ದಾಳೆ. ವಾಸ್ತವವಾಗಿ ಇಲ್ಲಿ ಜಗಳ ಶುರುವಾಗಿದ್ದು ಪಾನಮತ್ತ ಹುಡುಗಿಯಿಂದಲೇ. ಕುಡಿತದ ನಶೆಯಲ್ಲಿರುವ ಹುಡುಗಿ ಬಾರ್ನ ಹೊರಗೆ ಯುವಕನ ಮೇಲೆ ಚಪ್ಪಲಿಯಿಂದ ಹೊಡೆದಿದ್ದಾಳೆ. ಈ ರೀತಿ ಹುಡುಗನಿಗೆ ಹೊಡೆಯುವಾಗ ಆಕೆಯ ಜೊತೆಗಿದ್ದ ಮತ್ತೊಬ್ಬ ಹುಡುಗಿ ತಡೆಯಲು ಬಂದಿರುತ್ತಾಳೆ. ಆದ್ರೆ ನಶೆ ಇರಿಸಿಕೊಂಡ ಹುಡುಗಿಗೆ ಅದೇನು ಶಕ್ತಿಯೋ ಅದೇನು ಯೌವನವೋ, ಆಕೆಯನ್ನು ತಡೆಯಲು ಸಾಧ್ಯವೇ ಆಗುವುದಿಲ್ಲ. ಅಲ್ಲಿದ್ದ ಹೂವಿನ ಕುಂಡವನ್ನು ಕೂಡ ಎತ್ತಿ ಬಿಸಾಡುತ್ತಾಳೆ. ಅಲ್ಲಿದ್ದವರು ಮಧ್ಯೆ ಬಂದ ಹುಡುಗಿಯನ್ನು ತಡೆಯಲು ಹರಸಾಹಸ ಪಡುತ್ತಾರೆ. ಕಟ್ಟಡದ ಸಿಸಿಟಿವಿ ದೃಶ್ಯಾವಳಿ ಹಾಗೂ ವಿಡಿಯೋ ಆಧರಿಸಿ ಆ ಯುವಕ ಹಾಗೂ ಯುವತಿಯರ ಹುಡುಕಾಟ ಈಗ ನಡೆದಿದೆ. ಬಾರ್ ಬೌನ್ಸರ್ಗಳನ್ನು ಕೂಡ ಪೊಲೀಸರು ಈಗ ವಿಚಾರಣೆ ನಡೆಸುತ್ತಿದ್ದಾರೆ. ಎಣ್ಣೆ ಬಾಟಲಿಗೆ ಪೂಜೆ ನೈವೇದ್ಯ, ಮೊದಲು ಖರೀದಿ ಮಾಡಿದವನಿಗೆ ಹೂವಿನ ಹಾರ, ರಸ್ತೆಯಲ್ಲಿ ಕುಡುಕನ ಪೊಲೀಸ್ ಡ್ಯೂಟಿ, ಆಸ್ಪತ್ರೆಯಲ್ಲಿ ವೈದ್ಯರ ಮೇಲೆ ಹಲ್ಲೆ, ಪೀಠೋಪಕರಣಗಳು ಪೀಸ್ ಪೀಸ್, ಕ್ಯೂನಲ್ಲಿ ಹದಿಹರೆಯದ ಹುಡುಗಿಯರು, ನಾನು ಮತ್ತು ನಮ್ಮ ಮನೆಯವರು ಒಟ್ಟಿಗೆ ಮದ್ಯ ಸೇವಿಸುತ್ತೇವೆ ಎಂದು ಕ್ಯಾಮರಾ ಹಿಡಿದು ಸೆಲ್ಫಿ ತೆಗೆದುಕೊಂಡು ಹುಡುಗ ಹುಡುಗಿಯರು ಇತ್ತೀಚೆಗೆ ತಮ್ಮ ಫೇಸ್ಬುಕ್ ಅಕೌಂಟ್ನಲ್ಲೋ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲೋ ಫೇಸ್ಬುಕ್ ಅಲ್ಲೋ ವಾಟ್ಸಪ್ ಅಲ್ಲೋ ಈ ರೀತಿ ಸ್ಟೇಟಸ್ಗಳನ್ನು ಹಾಕಿಕೊಳ್ಳುವುದೇ ದೊಡ್ಡ ಸ್ಟೇಟಸ್ ಆಗಿಬಿಟ್ಟಿದೆ. ಕಾಶ್ಮೀರ ಗೆದ್ದು ಬಂದ ನಮ್ಮ ವೀರ ಯೋಧರಿಗೆ ಇಷ್ಟರ ಮಟ್ಟಿಗೆ ಪ್ರಚಾರ ಸಿಗುತ್ತವೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ಇವತ್ತಿನ ಮಾಧ್ಯಮಗಳಲ್ಲಿ ಇವತ್ತಿನ ಸ್ಟೇಟಸ್ಗಳ ನ್ಯೂಸ್ಗಳೇ ಜಾಸ್ತಿ ಆಗಿಬಿಟ್ಟಿವೆ. ವಯಸ್ಸು, ಲಿಂಗ, ಜಾತಿ, ಸಾಮಾಜಿಕ ಅಂತಸ್ತುಗಳ ಆತಂಕವಿಲ್ಲದೆ ಪ್ರಪಂಚದ ಎಲ್ಲ ದೇಶದ ನಗರದ ರಾಜ್ಯ ಪಟ್ಟಣ ಹಳ್ಳಿ ಹಳ್ಳಿಗಳಿಗೂ ಅಂದಿನಿಂದ ಇಂದಿನವರೆಗೂ ನಡೆದುಕೊಂಡು ಬಂದಿರುವ ಸಂಗತಿ ಬಗ್ಗೆ ಮಾಧ್ಯಮಗಳು ಇಷ್ಟೊಂದು ಅಬ್ಬರದ ಪ್ರಚಾರ ಸ್ವತಃ ಜನರೇ ತೆಗೆದುಕೊಳ್ಳುತ್ತಿದ್ದಾರೆ, ಇನ್ನು ಕೆಲವರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಘಾತಕ ಸಂಗತಿಯಾಗಿದೆ. ಒಳ್ಳೆಯ ಪರಿಣಾಮ ಬೀರುವುದಿದ್ರೆ ಪ್ರಚಾರ ಮಾಡಲಿ, ಅವ್ರಿಗೊಂದು ಸಲಾಂ ಹೊಡೆಯೋಣ. ಅದನ್ನ ಬಿಟ್ಟು ಕುಡಿತದ ಪ್ರಚಾರ ಮಾಡಲು ಹೊರಟರೆ ಹದಿಹರೆಯದ ಮನಸ್ಸಿನ ಯುವಕ ಯುವತಿಯರ ಮೇಲೆ ಎಷ್ಟೊಂದು ಪರಿಣಾಮ ಬೀರಬಹುದು ಎಂಬ ಕಾಳಜಿ ಇವರಿಗಿರುವುದಿಲ್ಲ. ಮದ್ಯ ಸೇವನೆಯಿಂದ ಆಗುವ ದುಷ್ಟ ಪರಿಣಾಮಗಳ ಬಗ್ಗೆ ಸಾಕಷ್ಟು ವಿಷಯ ಗೊತ್ತಿದ್ದರೂ ದಿನೇ ದಿನೇ ಮದ್ಯ ಮೋಹಿನಿಗೆ ಸಿಲುಕುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಇದಕ್ಕೆ ಕಾರಣಗಳು ಹಲವಾರು ಇವೆ. 21ನೇ ಶತಮಾನದ ಈ ಒತ್ತಡದ ಯುಗದಲ್ಲಿ ಆಗುತ್ತಿರುವ ಬದಲಾವಣೆ ಮೊದಲನೆಯದು. ಸ್ಪರ್ಧಾ ಪೈಪೋಟಿ, ಸಾಮಾಜಿಕ ಮತ್ತು ವೈಯಕ್ತಿಕ ಜೀವನದ ವೈಮನಸ್ಸು, ರಾಜಕೀಯ ಸಂಕುಚಿತ ದೃಷ್ಟಿ ಮತ್ತು ಅರ್ಥಹೀನ ರೀತಿ ನೀತಿಗಳು, ಸತ್ವಹೀನ ವ್ಯಕ್ತಿಗಳ ಕೈಯಲ್ಲಿ ಸಿಕ್ಕಿಕೊಂಡಿರುವ ಈ ಸಮಾಜ, ಇಂತಹ ಹಲವಾರು ಕಾರಣಗಳಾಗಿವೆ. ಮತ್ತೊಂದು ಕಡೆ ಮದ್ಯ ಸೇವನೆ ಬಗ್ಗೆ ಇರುವ ಜನಪ್ರಿಯ ನಂಬಿಕೆ ಮತ್ತು ನಿರೀಕ್ಷೆಗಳು ಕೂಡ ಕಾರಣವಾಗುತ್ತಿವೆ. ಮದ್ಯ ಸೇವನೆಯಿಂದ ಕೆಲವರು ಹೇಳುತ್ತಾರೆ ಚಾರ್ಮ್ ಬರುತ್ತದೆ, ಸುಂದರವಾಗಿ ಕಾಣುತ್ತಾರೆ, ಮನಸ್ಸಿಗೆ ಖುಷಿ ಸಿಗುತ್ತದೆ, ಒತ್ತಡ ತಗ್ಗುತ್ತದೆ, ಧೈರ್ಯ ಬರುತ್ತದೆ, ನೋವು ನಿರಾಶೆ ಮರೆಸುತ್ತದೆ, ದಪ್ಪಗಾಗುತ್ತೇವೆ, ಲೈಂಗಿಕ ಶಕ್ತಿ ಬರುತ್ತದೆ, ಫಾರಿನ್ ಲಿಕ್ಕರ್ ತುಂಬಾ ಒಳ್ಳೆಯದು ಎನ್ನುವ ಪುಕ್ಕಟ ಸಲಹೆಗಳು, ಕುಡಿಯದ ಗಂಡಸರು ಗಂಡಸೇ ಅಲ್ಲ ಅನ್ನುವ ಮಟ್ಟಿಗೆ ಟೀಕೆಗಳು ಕೂಡ ಇತ್ತೀಚೆಗೆ ಹೊರಹೊಮ್ಮುತ್ತಿವೆ. ಪ್ರಸ್ತುತ
ಸಾಕಷ್ಟು ದಿನಗಳಲ್ಲಿ ವಯಸ್ಸಾದವರಿಗಿಂತ ಹದಿಹರೆಯದವರೇ ಹೆಚ್ಚು ಮದ್ಯ ಸೇವನೆ ಮಾಡುತ್ತಿರುವುದು ಸರ್ವೆಗಳಿಂದ ತಿಳಿದು ಬರುತ್ತಿದೆ. ಪುರುಷರಿಗೆ ಸಮಾನ ರೀತಿಯಲ್ಲಿ ತಾನೇನು ಕಮ್ಮಿ ಎನ್ನುವ ಫ್ಯಾಷನ್ ಲೋಕದ ಯುವತಿಯರ ಕೈಯಲ್ಲಿ ಬೀರ್ ಬ್ರ್ಯಾಂಡಿಗಳ ಗ್ಲಾಸ್ಗಳು ರಾರಾಜಿಸುತ್ತವೆ. ಹತ್ತಾರು ಗಂಟೆಗಳ ಕಾಲ ದುಡಿದು ಸಾವಿರ ಲಕ್ಷಗಂಟಲೆ ಸಂಪಾದಿಸುವ ಕೆಲವು ಐಟಿ ಬಿಟಿ ಮಂದಿಗಳ ಮೋಜುಗಳು, ವ್ಯವಹಾರಿಕ ಜಗತ್ತಿನಲ್ಲಿ ನಡೆಯುವ ಬಹುತೇಕ ಬಿಸಿನೆಸ್ಗಳು, ಗೆಳೆಯರ ಸಂತೋಷ ಕೂಟಗಳು, ಅಭಿನಂದನಾ ಸಮಾರಂಭಗಳು, ಚುನಾವಣೆ ಇತ್ಯಾದಿಗಳು ಈ ಗುಂಡು ಪಾರ್ಟಿಗೆ ಸಾಕ್ಷಿಗಳಾಗುತ್ತಿವೆ. ಇತ್ತೀಚಿನ ದಿನಗಳಂತೂ ಎಣ್ಣೆ ಪಾರ್ಟಿ ಇಲ್ಲದೆ ಯಾವ ಕಾರ್ಯಕ್ರಮಗಳು ಕಳೆಗಟ್ಟುವುದಿಲ್ಲವೇನೋ ಎನ್ನುವ ಮಟ್ಟಿಗೆ ಸಾಮಾಜಿಕ ಪ್ರತಿಷ್ಠಿತೆಯಾಗಿ ಈ ಗುಂಡು ಪಾರ್ಟಿಗಳು ಪರಿವರ್ತನೆಯಾಗುತ್ತಿವೆ. ಅಂತೆಯೇ ಪ್ರತಿಷ್ಠಿತ ವ್ಯಕ್ತಿಗಳ ಸಹವಾಸ, ಅನಾಯಾಸವಾಗಿ ಕೈಗಟ್ಟುವ ಹಣ, ಲಂಚ ರೂಪದಲ್ಲಿ ಸಿಗುತ್ತಿರುವ ಪುಕ್ಕಟೆ ಹಣ ಇತ್ಯಾದಿಗಳು ಮದ್ಯ ಸೇವಿಸಬೇಕೆಂಬ ಚಟಕ್ಕೆ ವ್ಯಕ್ತಿಯನ್ನ ಕೈವೀಸಿ ಕರೆಯುತ್ತಿವೆ. ನಗರೀಕರಣ ಮತ್ತು ವೈಜ್ಞಾನಿಕ ಬೆಳವಣಿಗೆಗಳು ಒಂದು ಕಡೆ ಮದ್ಯ ಸೇವನೆಗೆ ಕಾರಣವಾಗುತ್ತಿರುವುದು ಅಧ್ಯಯನದಿಂದ ಕೂಡ ತಿಳಿದು ಬರುತ್ತಿದೆ. ಮೇಲ್ಕಂಡ ಎಲ್ಲಾ ಕಾರಣಗಳನ್ನು ವಿಶ್ಲೇಷಣೆ ಮಾಡಿದರೆ ಮದ್ಯ ಸೇವನೆ ಮಾಡುವ ಜನರನ್ನ ಮೂರು ಗುಂಪುಗಳನ್ನಾಗಿ ನಾವು ವಿಂಗಡಿಸಬಹುದು. ಅದೇನೆಂದರೆ, ಮೊದಲನೆಯದಾಗಿ ಸೋಷಿಯಲ್ ಡ್ರಿಂಕರ್ಸ್, ಎರಡನೇದಾಗಿ ಅಬ್ಯೂಸರ್ಸ್, ಮೂರನೇದವರು ಅಂದರೆ ಡಿಪೆಂಡರ್ಸ್. ಈ ಪೈಕಿ ಮೊದಲನೇದವರಾದ ಸೋಷಿಯಲ್ ಡ್ರಿಂಕರ್ಸ್ ಸಾಮಾನ್ಯವಾಗಿ ಸಂತೋಷ ಕೂಟಗಳು, ಮೋಜಿನ ಸನ್ನಿವೇಶಗಳು, ಪಿಕ್ನಿಕ್ಗಳು ಮುಂತಾದವುಗಳಿಂದ ಪ್ರಾರಂಭವಾಗಿ ಹೈ ಸೊಸೈಟಿ ಸಂಪ್ರದಾಯವೆಂಬ ಭಾವನೆ ಬೇರೂರಿ ಕೊನೆ ಕೊನೆಗೆ ಮದ್ಯ ಸೇವನೆ ಇಲ್ಲದೆ ಬದುಕು ನಿರರ್ಥಕ ಎನ್ನುವ ಮಟ್ಟಿಗೆ ತಲುಪುತ್ತಾರೆ. ಇನ್ನು ಎರಡನೆಯವರು ಅಬ್ಯೂಸರ್ಸ್. ಇಂಥವರು ಕಾರಣಗಳಿಲ್ಲದೆ ಸಿಕ್ಕ ಸಿಕ್ಕ ಅವಕಾಶಗಳಲ್ಲಿ ಕಂಠಪೂರ್ತಿ ಕುಡಿದು ಕೊನೆ ಕೊನೆಗೆ ಯಾವ ಮಟ್ಟಕ್ಕೆ ತಲುಪುತ್ತಾರೆ ಅಂದರೆ, ಅವರ ಮನಸ್ಸು ಬಿಡುವಿನ ವೇಳೆಗೆ ಚಡಪಡಿಸುತ್ತದೆ. ಅಲ್ಲದೆ ಅದಕ್ಕೋಸ್ಕರವೇ ಹಣವನ್ನು ಕೂಡ ಮೀಸಲಿಡುತ್ತಾರೆ, ತಮ್ಮ ಕುಟುಂಬವನ್ನೇ ಹಾಳು ಮಾಡಿಬಿಡುತ್ತಾರೆ. ಅಂತಿಮವಾಗಿ ಡಿಪೆಂಡರ್ಸ್, ಇವರ ಕಥೆಯಂತೂ ಹೇಳೋದೇ ಬೇಡ. ಇವರ ದಿನಚರಿ ಡ್ರಿಂಕ್ಸಿಂದ ಪ್ರಾರಂಭವಾಗುತ್ತದೆ, ಕೊನೆಗೆ ಡ್ರಿಂಕ್ಸ್ ತೆಗೆದುಕೊಳ್ಳುವುದರಿಂದಲೇ ಮುಕ್ತಾಯವಾಗುತ್ತದೆ. ಅಭ್ಯಾಸದ ಪ್ರಾರಂಭದಲ್ಲಿ ಸ್ವಲ್ಪ ಕುಡಿದರೂ ಕಿಕ್ ಹೊಡೆಯುತ್ತದೆ, ಒಂದು ತೆರನಾದ ಮಾನಸಿಕ ಉಲ್ಲಾಸ ಪ್ರಾಪ್ತಿಯಾಗುತ್ತದೆ. ಆದರೆ ವ್ಯಕ್ತಿ ಮಾನಸಿಕವಾಗಿ ಅದನ್ನು ತಡೆದುಕೊಳ್ಳುತ್ತಾ ಹೋದಂತೆ ಪರಿಣಾಮಕಾರಿಯಾದಂತಹ ಕಿಕ್ ಬರಲು ಹೆಚ್ಚು ಹೆಚ್ಚು ಮದ್ಯ ಸೇವನೆ ಮಾಡಬೇಕಾಗುತ್ತದೆ. ಹೀಗಾಗಿ ವ್ಯಕ್ತಿ ಆ ಚಟಕ್ಕೆ ಬಲಿಯಾಗುತ್ತಾನೆ, ದುಸ್ಸಾಹಸಗಳಿಗೆ ಕೈಹಾಕುತ್ತಾನೆ. ಮದ್ಯ ಉತ್ತೇಜಕ ಪ್ರಾಣಿಯಾಗಿದ್ದು ಅದನ್ನು ಸೇವಿಸಿದಾಗ ಹೆಚ್ಚು ಭರದಿಂದ ಕೆಲಸ ಮಾಡುವ ಹುಮ್ಮಸ್ಸು ಕಾಣಿಸಿಕೊಳ್ಳುತ್ತದೆ, ಕೆಲಸ ಮಾಡಲು ಪ್ರೇರಣೆ ದೊರಕುತ್ತದೆ. ಆದರೆ ಕೆಲಸಕ್ಕೆ ಕೈ ಹಚ್ಚಿದ ಸ್ವಲ್ಪ ಸಮಯದಲ್ಲೇ ಆ ವ್ಯಕ್ತಿ ನಿಶಕ್ತಿ, ಬಳಲಿಕೆ, ನಿರುತ್ಸಾಹ ಕೂಡ ಕಂಡುಬರುತ್ತಾನೆ. ಇವತ್ತಂತೂ ಹಳ್ಳಿ ಹಳ್ಳಿಗಳಿಗೆ ಒಬ್ಬ ಕೂಲಿಯನ್ನ ಕರೆದುಕೊಂಡು ಹೊಲಕ್ಕೆ ಬಿಡಬೇಕೆಂದ್ರೆ ಮೊದಲು ಅವನಿಗೆ ಓಟಿಯನ್ನ ಕೊಡಿಸಿ ದುಡ್ಡನ್ನ ಕೊಟ್ಟು ಆಮೇಲೆ ಕೂಲಿಗೆ ಕಳಿಸಬೇಕಾಗುತ್ತದೆ. ಅಂತಹ ಪರಿಸ್ಥಿತಿ ಇವತ್ತು ಹಳ್ಳಿಗಳಲ್ಲಿಯೂ ಕೂಡ ಕಾಣುತ್ತೇವೆ. ಅನೇಕ ವೇಳೆ ಮೋಜಿಗಾಗಿ ಪ್ರಾರಂಭವಾಗುವ ಮದ್ಯಪಾನ ಕಾಲ ಉರುಳದಂತೆ ಚಟವಾಗಿ ಪರಿಣಮಿಸುತ್ತದೆ. ಶಾರೀರಿಕವಾಗಿ ಮತ್ತು ವರ್ತನಾತ್ಮಕವಾಗಿ ಅನೇಕ ರೀತಿಯ ಕಿರುಕುಗಳು ಇದರಿಂದ ಪ್ರಾರಂಭವಾಗುತ್ತವೆ. ಕುಡಿತದ ಎಲ್ಲ ಮಿತಿ ಮೀರಿದಾಗ ಕೌಟುಂಬಿಕ ಕಲಹ, ಕಳ್ಳತನ, ಮಕ್ಕಳ ತಾತ್ಸರ್ಯ ಇತ್ಯಾದಿಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ವಯಸ್ಸಾದಂತೆ ಶರೀರ ಹಲವಾರು ರೋಗಗಳಿಗೆ ತವರು ಮನೆಯಾಗುತ್ತದೆ. ಗುಂಡು ಕಲ್ಲಿನಂತಿದ್ದ ವ್ಯಕ್ತಿ ಅಸ್ಥಿಪಂಜರವಾಗುತ್ತಾನೆ, ನಿಶಕ್ತಿ ತಲೆದೋರುತ್ತದೆ, ಎದೆ ಉರಿತ, ಜಠರದಲ್ಲಿ ಹುಣ್ಣು, ಲಿವರ್ ಹಾನಿ, ಡಯಾಬಿಟಿಕ್, ಲೈಂಗಿಕ ದುರ್ಬಲತೆ, ಸ್ತ್ರೀಯರಲ್ಲಿ ಹೆಚ್ಚಾಗುತ್ತಿರುವ ಗರ್ಭಪಾತಗಳು, ಸ್ತನ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಚಿಕ್ಕ ವಯಸ್ಸಿನಲ್ಲಿ ಅಂಗಾಂಗಗಳ ಹಾನಿ ಇತ್ಯಾದಿಗಳು ಉಂಟಾಗುತ್ತವೆ. ಇಷ್ಟೆಲ್ಲ ಓದಿದರೂ, ಕೇಳಿದರೂ, ನೋಡಿದರೂ ಎಷ್ಟೋ ಜನ ಕುಡಿತವನ್ನು ಮಾತ್ರ ಬಿಡುತ್ತಿಲ್ಲ. ಸ್ನೇಹಿತರೆ, ಅಟ್ಲೀಸ್ಟ್ ಈ ವಿಡಿಯೋ ಮೂಲಕ ಕೆಲವರಾದರೂ ಮದ್ಯಪಾನವನ್ನು ಬಿಟ್ಟು ತಮ್ಮ ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡುತ್ತಾರೆ ಅನ್ನುವ ಮೂಲಕ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕುಡಿಯೋದ್ರಿಂದ ಏನೆಲ್ಲ ಅನಾಹುತಗಳಾಗುತ್ತೆ ಅನ್ನೋದಕ್ಕೆ ಈ ಎಲ್ಲ ಕಾರಣಗಳು ನಿಮ್ಮಲ್ಲಿವೆ. ಕುಡಿಯೋದ್ರಿಂದ ಏನೆಲ್ಲ ಹಾನಿಗಳು ಆಗುತ್ತವೆ ಅನ್ನೋದಕ್ಕೆ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಕುಡಿಯೋರಿದ್ರೆ ದಯವಿಟ್ಟು ಈಗಲೇ ಬಿಡಿ, ಒಳ್ಳೆಯ ಜೀವನವನ್ನ ಮಾಡಿ. ಇದರಿಂದ ಏನು ಲಾಭವೂ ಇಲ್ಲ. ಏನೇ ಆಗಲಿ, ಹೇಗೆ ಆಗಲಿ, ಒಳ್ಳೆಯದನ್ನ ಮಾಡಿ, ಒಳ್ಳೆಯ ರೀತಿ ಜೀವನವನ್ನ ಮಾಡಿ ಅನ್ನುತ್ತಾ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.